ಈಗ ಇಲ್ಲಿ ದೇವಸ್ಥಾನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಇಲ್ಲಿ ಸ್ಥಳೀಯ ನಮ್ಮ ಕಾರ್ಯಕರ್ತರು ಕರೆದಿದ್ರು. ಬೆಳಗ್ಗೆ 9 ಗಂಟೆ ಕರೆಕ್ಟ್ ಪ್ರಾರಂಭ ಆಗುತ್ತೆ ಮತ್ತೆ ನಮ್ಮ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಅಣ್ಣಾಮಲ್ಲಿಯವರು ಬರ್ತಾರೆ ಅಂತ ಹೇಳಿದ್ರು. ಹಾಗಾಗಿ ದೇವರ ದರ್ಶನವೂ ಆಗುತ್ತೆ ಮತ್ತು ಅವ್ರನ್ನ ಮಾತಾಡ್ದಂಗೆ ಆಗುತ್ತೆ ಅಂತೇಳಿ ನಾವು ಇಲ್ಲೆಲ್ಲರೂ ಬಂದಿದ್ವಿ. ಇದು 100 ಜನ ಕಾರ್ಯಕರ್ತರೆಲ್ಲ ಬಂದು ಇಲ್ಲಿಗೆ ಬರಕ್ಕೆ. ಅಂದರೆ ಈಗ ಅದು ಎಲ್ಲೆಲ್ಲಿ ಪ್ರೋಗ್ರಾಮು ಎಲ್ಲಿ ಹೋದರೂ ಏನು ನೋಡಿದ್ರು ಇಲ್ಲೇ ಕಾಯ್ತಾ ಇತ್ತು. ನಮಗೆ ಈಗ ನಿಮ್ಮಂಥವ್ರ ಮೂಲಕ ಗೊತ್ತಾಗ್ತದೆ ಇಲ್ಲ ಈಗ ಬರೋಕ್ಕಾಗಿ ಇಲ್ಲಿ ಬರಲ್ಲ ಅಂತಂದು ಮತ್ತೆ ಇನ್ನೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಹಂಗಾಗಿ ಮತ್ತೊಂದು ಸಾರಿ ದೇವ್ರ ಕೈ ಮುಗಿದು ನಾವು ಬೇರೆ ಕೆಲಸಕ್ಕೆ ಹೊರಡ್ತಾ ಇದ್ದೀವಿ. ಇದು ವೇದಿಕೆ ಕಾರ್ಯಕ್ರಮ ವಿವಾಹನ ಇಲ್ಲ. ನಮಗೆ ವೇದಿಕೆ ಎಲ್ಲಿದೆ, ಯಾರು ಮಾಡ್ತಾ ಇದ್ದಾರೆ, ಏನನ್ನು ನಮಗೇನು ಗೊತ್ತಿಲ್ಲ. ನಮಗೇನು ಗೊತ್ತಿಲ್ಲ. ಪಕ್ಷದ ಅಧಿಕೃತ ಕಾರ್ಯಕ್ರಮ ಅಲ್ವಾ? ಪಕ್ಷದ ಅಧಿಕೃತ ಕಾರ್ಯಕ್ರಮ ಅಂದರೆ ತಪ್ಪದೇ ಈ ಸಂಪಂಗಿನ ಒಬ್ಬ ಕಾರ್ಯಕರ್ತನಾಗಿ ಸ್ಟೇಜಲ್ಲಿ ಇರ್ತಾ ಇದ್ದರು. ಅದೇ ನಮ್ಮ ಪಕ್ಷದ ಪದ್ಧತಿ ಮತ್ತು ಅದು ಯಾವಾಗಲೂ ನಿರಂತರವಾಗಿ ನಡ್ಕೊಂಬತ್ತಾ ಬರ್ತಕ್ಕಂಥ ಯಾರು ಮಾಡಿದ್ದಾರೆ ಏನು ಏನು ನಮ್ಮದು ಗೊತ್ತಾಗ್ತದೆ. ದೇವ್ರ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂದಿದ್ದಕ್ಕೆ ದೇವ್ರಿಗೆ ನಮಸ್ಕಾರ ಮಾಡಬೇಕು, ಅವನು ಮಾತಾಡಬೇಕು ಅಂತ ಇಲ್ಲಿ ಬಂದಿದ್ದೀವಿ. ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ 1 ಸುದ್ದಿ ಮಾಧ್ಯಮ.